ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು. ಬೇಸಿಕಲಿ ಸರ್ಕಾರಿ ನೌಕರರ ಒಂದು ಮೂಲ ವೇತನದಲ್ಲಿ 18% ಹೆಚ್ಚಳ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಮೋದಿ ಸರ್ಕಾರ ಒಂದು ಬಿಗ್ಗೆಸ್ಟ್ ಅಪ್ಡೇಟನ್ನು ಕೊಡ್ತಾ ಇರುವಂಥದ್ದು, ಬಿಗ್ಗೆಸ್ಟ್ ಚೇಂಜ್ ಸರ್ಕಾರಿ ನೌಕರರ ಒಂದು ಸಂಬಳದಲ್ಲಿ ಆಗೋಕೆ ಹೊರಟಿದೆ ಅಂತಾನೆ ಹೇಳ್ಬೋದು. ಸೊ ಹಾಗಾದರೆ ಏನಿದೆ ಇದು ಒಂದು ಬಿಗ್ಗೆಸ್ಟ್ ಅಪ್ಡೇಟು? ಇದು ಬರೀ ಕೇಂದ್ರ ಸರ್ಕಾರಿ ನೌಕರಿಗೆ ಮಾತ್ರ ಅಲ್ಲದೆ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಅಪ್ಲೈ ಆಗುವಂಥದ್ದು. ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ. ರಾಜ್ಯ ಸರ್ಕಾರಿ ನೌಕರರು ಇದೀಗ ತಾನೇ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳವನ್ನು ಪಡಿತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಅದರ ಬೆನ್ನಲೆಯಲ್ಲಿಯೇ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಇಲ್ಲಿ ಬರ್ತಾ ಇರುವಂಥದ್ದು. ಸರ್ಕಾರಿ ನೌಕರರ ಡಿಎನಲ್ಲಿಯೂ ಕೂಡ ಹೆಚ್ಚಳ ಆಗೋದಕ್ಕೆ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ. ಇದೇ ಒಂದು ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ಸರ್ಕಾರಿ ನೌಕರರಿಗೆ ಅಧಿಕೃತವಾಗಿರುವಂತಹ ಒಂದು ಆದೇಶ ಕೂಡ ಹೊರಗೆ ಬರಲಿದೆ, ಸರ್ಕಾರಿ ನೌಕರರ ಡಿಎನ ಪರಿಷ್ಕರಣೆ ಮಾಡಿರುವುದಾಗಿ. ಸೊ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ, ಯಾವ ರೀತಿಯಾಗಿ ನೌಕರರ ಒಂದು ಡಿಎನಲ್ಲಿ ಭರ್ಜರಿ ಆಗಿರುವಂತಹ ಹೆಚ್ಚಳ ಆಗೋಕೆ ಹೊರಟಿದೆ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸಂಪೂರ್ಣವಾಗಿ ಅದಕ್ಕೆ ವಿಡಿಯೋನ ವೀಕ್ಷಣೆ ಮಾಡಿ. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಸರ್ಕಾರ ಬೇಸಿಕಲಿ 7ನೇ ವೇತನ ಆಯೋಗವನ್ನು ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದೆ. ಅಂದರೆ CM ಸಿದ್ದರಾಮಯ್ಯನವರು ತಮ್ಮ ಒಂದು ಮಾತಿಗೆ ತಕ್ಕಂತೆ ಏನೋ ವರದಿಯನ್ನು ತೆಗೆದುಕೊಂಡು ಲಾಸ್ಟ್ ಟೈಮ್ ಎಲೆಕ್ಷನ್ಗಿಂತ ಮುಂಚೆ ತಮ್ಮ ಎಲ್ಲ ಪ್ರಾಮಿಸಸ್ಗಳನ್ನು ಮಾಡಿದ್ರು. ಅದಾದ ಮೇಲೆ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನು ನೆಕ್ಸ್ಟ್ ಎಲೆಕ್ಷನ್ಸ್ ರಿಸಲ್ಟ್ ಬಂದ ಮೇಲೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅದಾದ ಮೇಲೆ ಕೆಲವೊಂದಿಷ್ಟು ಮೀಟಿಂಗ್ಸ್ಗಳಾಗುತ್ತೆ, ಕೆಲವೊಂದಿಷ್ಟು ಚರ್ಚೆಗಳಾಗುತ್ತೆ. ಅದಾದ ಮೇಲೆ ಸರ್ಕಾರಿ ನೌಕರರಿಗೆ ಫೈನಲ್ ಆಗಿ ಸಚಿವ ಸಂಪುಟ ಸಭೆಯಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂಥ ಘೋಷಣೆಯನ್ನು ಮಾಡೋ ಮುಖಾಂತರ 1/7/2022 ಕಾಲ್ಪನಿಕವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನು 27.5% ಫಿಟ್ಮೆಂಟ್, ಅದೇ ರೀತಿಯಾಗಿ 1/7/2022 ನಡೀತಾ ಇರುವಂತಹ 31% ಡಿಎನ ಬೇಸಿಕ್ ಜೊತೆ ಮ್ಯಾರೇಜ್ ಮಾಡೋ ಮುಖಾಂತರ ರಾಜ್ಯ ಸರ್ಕಾರಿ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡಿರುವಂಥ ಹೆಮ್ಮೆಗೆ ಪಾತ್ರರಾಗ್ತಾರೆ. ಬಟ್ ಅದಾದ ಮೇಲೆ ಇವಾಗ ರಾಜ್ಯ ಸರ್ಕಾರಿ ನೌಕರರು ವೇಟ್ ಮಾಡ್ತಾ ಇರುವಂಥದ್ದು ಹಳೆಯ ಪಿಂಚಣಿ ವ್ಯವಸ್ಥೆ ಮತ್ತು ಏನು 6 ತಿಂಗಳು ಆದಮೇಲೆ, ಪ್ರತಿಯೊಂದು 6 ತಿಂಗಳು ಆದಮೇಲೆ ಸರ್ಕಾರಿ ನೌಕರರ ಡಿಎನ ಪರಿಷ್ಕರಣೆ ಮಾಡಲಾಗುತ್ತೆ. ಸರ್ಕಾರಿ ನೌಕರರ ಏನು ತುಟ್ಟಿ ಬತ್ತೆ ಇರುತ್ತೆ ಅದನ್ನು ಪರಿಷ್ಕರಣೆ ಮಾಡಲಾಗುತ್ತೆ. ಏನಕ್ಕಂದರೆ ದೇಶದಲ್ಲಿ ನಡೀತಾ ಇರುವಂಥ ಹಣದುಬ್ಬರವನ್ನು ಗಮನದಲ್ಲಿಟ್ಟುಕೊಂಡು ಆಗಿರ್ಬೋದು, ಅಥವಾ ದೇಶದಲ್ಲಿ ಏನು AICPI ಇಂಡೆಕ್ಸ್ ಇದೆ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಭಾರತೀಯ ಬೆಲೆ ಸೂಚ್ಯಾಂಕ ಪ್ರಾಧಿಕಾರದ ಕಡೆಯಿಂದ ದೇಶದಲ್ಲಿ ನಡೀತಾ ಇರುವಂತಹ ಚಿಲ್ಲರೆ ಮತ್ತು ಸಗಟು ಹಣದುಬ್ಬರವನ್ನು ಗಮನದಲ್ಲಿಟ್ಟುಕೊಂಡು ವಸ್ತುಗಳ ಬೆಲೆ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗುತ್ತೆ ಅದಕ್ಕೆ ತಕ್ಕಂತೆ ಸರ್ಕಾರಿ ನೌಕರರ ಜೀವನ ಮಟ್ಟವನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರಿ ನೌಕರರ ಒಂದು ಸ್ಯಾಲ್ರಿಯ ಇಂಪಾರ್ಟೆಂಟ್ ಪಾರ್ಟ್ ಆಗಿರುವಂತಹ ಡಿಎನ ಕಾಲದಿಂದ ಕಾಲಕ್ಕೆ ಪರಿಷ್ಕರಣೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾದರೆ ಈ ಒಂದು ಟೈಮ್ ಲೈಕ್ ಜನವರಿಯಲ್ಲಿ 2024 ಮೊಟ್ಟ ಮೊದಲನೇದಾಗಿ ಡಿಎ ಹೈಕ್ ಅನ್ನೋದು ಜನವರಿಯಲ್ಲಿ ಸಿಗಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ 1-2 ತಿಂಗಳು ಡಿಲೇ ಆಗುತ್ತೆ. ಜನವರಿ ಫೆಬ್ರವರಿ ಮಿಸ್ ಆಗಿ ಮಾರ್ಚ್ ತಿಂಗಳಲ್ಲಿ ಅದನ್ನು ನೀಡಲಾಗುತ್ತೆ. ಬಟ್ ನೋ ವರೀಸ್, ಜನವರಿ ಮತ್ತು ಫೆಬ್ರವರಿಯಲ್ಲಿ ಏನು ಮಿಸ್ ಆಗಿದೆ ಅಥವಾ ಏನು ಲೈಕ್ ಕೊಡಬೇಕಾಗಿರುವಂಥ ಡಿಎನ್ ಕೊಟ್ಟಿಲ್ಲ, ಆ ಒಂದು ಡಿಎನ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತೆ ಅರಿಯರ್ಸ್ ರೂಪದಲ್ಲಿ. ಅಂದರೆ ಸರ್ಕಾರಿ ನೌಕರರಿಗೆ ಒಂದು ಅರಿಯರ್ಸ್ ರೂಪದಲ್ಲಿ ಅದನ್ನು ಕ್ಯಾಶ್ ರೂಪದಲ್ಲಿ ಸರ್ಕಾರಿ ನೌಕರರ ಅಕೌಂಟ್ಗೆ ನೇರ ನಗದಿನ ಮುಖಾಂತರ, ಅಂದರೆ ಡೈರೆಕ್ಟಾಗಿ ಅವರ ಒಂದು ಅಕೌಂಟ್ಗೆ 2 ತಿಂಗಳ ಅರಿಯರ್ಸನ್ನು ಜಮಾ ಮಾಡೋ ಮುಖಾಂತರ 2 ತಿಂಗಳ ಡಿಲೇ ಏನಾಗಿತ್ತು ಅದನ್ನು ಸರಿಪಡಿಸಲಾಗುತ್ತೆ. ಸೊ ಅದೇ ರೀತಿಯಾಗಿ ಇವಾಗ ಜನವರಿಯಿಂದ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಬಂದರೆ ಇತ್ತೀಚೆಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ಗೆ ಕಂಪ್ಲೀಟ್ ಆಗುತ್ತೆ, ಮತ್ತೆ 6 ತಿಂಗಳು. ಸೊ ಲೆಕ್ಕ ಹಾಕಿದ ಪ್ರಕಾರ, ಅಂದರೆ ಸರ್ಕಾರಿ ನೌಕರರ ನಿಯಮಾವಳಿ ಪ್ರಕಾರ, ನೌಕರರಿಗೆ ಜುಲೈನಲ್ಲಿ ಇನ್ನೊಂದು ಡಿಎ ಹೈಕನ್ನು ಸರ್ಕಾರ ನೀಡಬೇಕಾಗಿತ್ತು. ಆದರೆ ಯಾವುದು ಕೂಡ ಜುಲೈನಲ್ಲಿ ಅದನ್ನು ನೀಡಲಾಗೋದಿಲ್ಲ, ಅದು ಕಾರಣಾಂತರಗಳಿಂದ ಮುಂದೆ ಹೋಗುತ್ತೆ. ಸೊ ಹಾಗಾಗಿ ಜುಲೈ ಕೂಡ ಹೋಯಿತು ಆ್ಯಂಡ್ ಆಗಸ್ಟ್ ಕೂಡ ಮುಗಿದೋಗಿದೆ. ಇವಾಗ
ಸೆಪ್ಟೆಂಬರ್ ನಡೀತಾ ಇರೋದ್ರಿಂದ ಇದೇ ಒಂದು ತಿಂಗಳ ಮಿಡ್ನಲ್ಲಿ ಅಂದರೆ 15-20 ತಾರೀಕಿನ ಒಳಗಾಗಿ ಅಥವಾ ಎಂಡ್ನ ಒಳಗಾಗಿ ಇದೇ ಒಂದು ತಿಂಗಳ ಅಂತ್ಯದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಅಧಿಕೃತವಾಗಿರುವಂಥ ಆದೇಶವನ್ನು ಸರ್ಕಾರ ಹೊರಡಿಸಲಿದೆ. ಸರ್ಕಾರಿ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡಿ ಅಂತ ಹೇಳಲಾಗ್ತಾ ಇದೆ. ಕಾರಣ ಇಷ್ಟೇನೆ, ಸರ್ಕಾರಿ ನೌಕರರ ಒಂದು ನಿಯಮಾವಳಿಯೇ ಇದೆ, ಪ್ರತಿಯೊಂದು 6 ತಿಂಗಳಿಗೆ ನೌಕರರ ಒಂದು ಡಿಎನ ಹೆಚ್ಚಳ ಮಾಡಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಇವಾಗ ಮೋದಿ ಸರ್ಕಾರದ ಮೇಲೆ ಆಲ್ರೆಡಿ ಕೇಂದ್ರ ಸರ್ಕಾರಿ ನೌಕರರ ಸಂಘ ಸಂಸ್ಥೆಗಳು ಪ್ರೆಷರನ್ನು ಹಾಕೋಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅನುರಾಗ್ ಠಾಕೂರ್ ಏನು ಕೇಂದ್ರದ ಒಂದು ಮಂತ್ರಿಯಾಗಿದ್ದಾರೆ, ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ನೀಡಿರುವಂಥದ್ದು ಸರ್ಕಾರಿ ನೌಕರರ ಒಂದು ಡಿಎನ ಸದ್ಯದಲ್ಲೇ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸುವ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತ. ಅದ್ರ ಜೊತೆಗೇನೆ ಆಲ್ರೆಡಿ ಇವಾಗ ಕೇಂದ್ರ ಸರ್ಕಾರಿ ನೌಕರರು ಅಂದರೆ ಇದು ಬರೀ ಕೇಂದ್ರ ಸರ್ಕಾರಿ ನೌಕರರಿಗೆ ಮಾತ್ರ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ಬೇಡಿ. ಏನಕ್ಕಂದರೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಯಾವಾಗ ಕೇಂದ್ರ ಸರ್ಕಾರ ಮೊಟ್ಟ ಮೊದಲನೇದಾಗಿ ಡಿ ಎ ಪರಿಷ್ಕರಣೆ ಮಾಡುತ್ತೆ, ಅದೇ ರೀತಿಯಾದಂಥ ಡಿ ಎ ಅಷ್ಟೇ ಪ್ರಮಾಣದ ಡಿ ಎನ ರಾಜ್ಯ ಸರ್ಕಾರಗಳು ಕೂಡ ಪರಿಷ್ಕರಣೆ ಮಾಡುವಂಥದ್ದು ಮೊದಲಿನಿಂದಲೂ ಕೂಡ ಬಂದಿರುವಂಥ ಒಂದು ರೂಢಿಯಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ಸರ್ಕಾರಿ ನೌಕರರಿಗೆ ಒಂದು ಡಿ ಎ ಪರಿಷ್ಕರಣೆ ಅನ್ನೋದು ಕೇಂದ್ರ ಸರ್ಕಾರ ಮಾಡಿದ ತಕ್ಷಣ ರಾಜ್ಯ ಸರ್ಕಾರಗಳು ಕೂಡ ಮಾಡುತ್ತವೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹಲವೊಂದು ಬಾರಿ ಒಂದು ಅಫಿಷಿಯಲ್ ಆಗಿರುವಂಥ ಸ್ಟೇಟ್ಮೆಂಟನ್ನು ಕೂಡ ನೀಡಿದ್ದಾರೆ. ನಾವು ಯಾವತ್ತಲ್ಲೂ ಕೂಡ ಸರ್ಕಾರಿ ನೌಕರರ ಡಿ ಎನ ಹಿಡಿದಿಟ್ಟುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡೋದಿಲ್ಲ. ಯಾವಾಗ ಕೇಂದ್ರ ಸರ್ಕಾರ ನೀಡುತ್ತೆ ಅದೇ ಒಂದು ತಕ್ಷಣ ನಾವು ಕೂಡ ನೀಡ್ತೇವೆ. ಕೇಂದ್ರ ಸರ್ಕಾರ ಆದೇಶ ಹೊರಡಿಸಲಿ, ಒಂದೆರಡು ದಿನದಲ್ಲಿ ನಾವು ಕೂಡ ಆದೇಶವನ್ನು ಹೊರಡಿಸ್ತೀವಿ. 7ನೇ ವೇತನ ಆಯೋಗವನ್ನೇ ನೀಡಿದ್ದೀವಿ. ಡಿ ಎ ನೀಡುವುದು ಯಾವ ಒಂದು ದೊಡ್ಡ ಲೆಕ್ಕ ಅನ್ನೋ ಒಂದು ಮಾತನ್ನು ಕೂಡ ತಮ್ಮ ಒಂದು ಅಧಿಕೃತವಾಗಿರುವಂತಹ ಹೇಳಿಕೆಗಳಲ್ಲಿ ಎಷ್ಟೋ ಬಾರಿ ಸರ್ಕಾರಿ ನೌಕರರನ್ನ ಉದ್ದೇಶಿಸಿ ಮಾತನಾಡುವಾಗ ಹೇಳಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೂಡ ಇದೇ ಒಂದು ಸೆಪ್ಟೆಂಬರ್ ಅಂತ್ಯದಲ್ಲಿ ಒಂದು ಭರ್ಜರಿ ಆಗಿರುವಂಥ ಡಿ ಎ ಹೈಕ್ ಆಗಲಿದೆ. ಬಟ್ ಈ ಒಂದು ಡಿ ಎ ಹೈಕ್ ಅನ್ನೋದು ತುಂಬಾ ಸ್ಪೆಷಲ್ ಆಗಿರಲಿದೆ. ಏನಕ್ಕಂದರೆ ಇಷ್ಟು ದಿನಗಳವರೆಗೂ ಸರ್ಕಾರಿ ನೌಕರಿಗೆ ಸಿಗ್ತಾ ಇರುವಂಥ ಡಿ ಎ ಹೈಕು 7ನೇ ವೇತನ ಆಯೋಗದ ಅಡಿಯಲ್ಲಿ ಇರಲಿಲ್ಲ. ಅಂದರೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರ ಒಂದು ಬೇಸಿಕ್ ಏನಂತೂ ತುಂಬಾ ಕಡಿಮೆ ಇತ್ತು. 10,000ಕ್ಕೆ 4% ಡಿ ಎ ತಂದರೆ 400 ರೂಪಾಯಿ ಮಾತ್ರ ಆಗುತ್ತೆ. ಬಟ್ ಆದರೂ ಇವಾಗ 7ನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರು ಸುಮಾರು ಅವರ ಒಂದು ಬೇಸಿಕ್ ಬಂದ್ಬಿಟ್ಟು ಡಬಲ್ ಆಗಿದೆ. ಅಂದರೆ ಗ್ರೂಪ್ ಡಿ ನೌಕರರ 17,000 ಇರುವಂಥ ಬೇಸಿಕ್ ಬಂದ್ಬಿಟ್ಟು ಇವಾಗ ಏನು 27,000 ರೂಪಾಯಿ ಆಗಿರುವಂಥದ್ದು. ಅದೇ ರೀತಿಯಾಗಿ ಗ್ರೂಪ್ ಸಿ ನೌಕರರದು ಕೂಡ ಬೇಸಿಕ್ ತುಂಬಾ ಗಣನೀಯವಾಗಿ ಇನ್ಕ್ರೀಸ್ ಆಗಿದೆ. ಸೊ ಎಲ್ಲ ಒಂದು ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ರೆ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತಾ ಇರುವಂಥದ್ದು ಇಷ್ಟು ದಿನಗಳವರೆಗೂ ಡಿ ಎ ಹೈಕ್ ಏನಾಗ್ತಾ ಇತ್ತು ಅದರಲ್ಲಿ ಅಷ್ಟು ಡಿಫ್ರೆನ್ಸ್ ಬರ್ತಾ ಇರಲಿಲ್ಲ. ಆದರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ಏನಕ್ಕಂದರೆ ಸರ್ಕಾರಿ ನೌಕರರ ಒಂದು ಡಿ ಎ ಏನಿದೆ ತುಂಬಾ ಜಾಸ್ತಿ ಆಗಿದೆ. ಸರ್ಕಾರಿ ನೌಕರರ ಒಂದು ಏನು ಬೇಸಿಕ್ ಏನಿದೆ ಅದು ತುಂಬಾ ಜಾಸ್ತಿ ಆಗಿರೋದ್ರಿಂದ ಸರ್ಕಾರಿ ನೌಕರರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಡಿ ಎ ಹೈಕ್ ಕೂಡ ತುಂಬಾ ಗಣನೀಯವಾಗಿರುವಂತಹ ಹೆಚ್ಚಳದೊಂದಿಗೆ ಆಗಲಿದೆ. ಒಂದು 4% ಡಿ ಎ ಹೆಚ್ಚಳ ಆದರೂ ಕೂಡ ಸರ್ಕಾರಿ ನೌಕರಿಗೆ 2-3 ಸಾವಿರ ರೂಪಾಯಿ ಸಂಬಳದಲ್ಲಿ ಇನ್ಕ್ರೀಸ್ ಆಗಲಿದೆ. ಸೊ ಇದೇ 7ನೇ ವೇತನ ಆಯೋಗದ ಒಂದು ಎಫೆಕ್ಟ್ ಅಂತ ಹೇಳಬಹುದು. ಏನಕ್ಕಂದ್ರೆ ಇಷ್ಟು ದಿನ ಕಡಿಮೆ ಬೇಸಿಕ್ ಸಿಗ್ತಾ ಇತ್ತು, ಏನಕ್ಕಂದ್ರೆ 6ನೇ ವೇತನ ಆಯೋಗ ಇತ್ತು, ಇವಾಗ ಬೇಸಿಕ್ ಇನ್ಕ್ರೀಸ್ ಆಗಿದೆ. ಆದ್ದರಿಂದ ಡಿ ಎ ಹೈಕ್ ಕೂಡ ತುಂಬಾ ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ನೌಕರರಿಗೆ ಬೆನಿಫಿಟ್ ಅನ್ನ ನೀಡಲಿದೆ. ಸೊ ಅದ್ರ ಜೊತೆಗೇನೆ 8ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕೂಡ ಚರ್ಚೆ ಇವಾಗ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಏನಕ್ಕಂದ್ರೆ ಸರ್ಕಾರಿ ನೌಕರರ ನಿಯಮಾವಳಿ ಪ್ರಕಾರ ಯಾವಾಗ ನೌಕರರ ಒಂದು ಡಿ ಎ 50% ಮೇಲೆ ಹೋಗುತ್ತೆ ಆವಾಗ ಒಂದು ವೇತನ ಆಯೋಗದಿಂದ ಇನ್ನೊಂದು ವೇತನ ಆಯೋಗಕ್ಕೆ ಟ್ರಾನ್ಸಿಷನ್ನ ಮಾಡಬೇಕು ಅಂತ. ಸೊ ಇವಾಗ ತಾನೇ ನಮಗೆ 7ನೇ ವೇತನ ಆಯೋಗ ಸಿಕ್ಕಿದೆ. ಬಟ್ ಕೇಂದ್ರ ಸರ್ಕಾರಿ ನೌಕರರಿಗೆ ಇನ್ನು ಮುಂದಿನ ದಿನಗಳಲ್ಲಿ 8ನೇ ವೇತನ ಆಯೋಗವನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಭರ್ಜರಿ ಆಗಿರುವಂಥ ಪ್ರೆಷರು ಸರ್ಕಾರದ ಮೇಲೆ ಬರ್ತಾ ಇದೆ. ಸೊ ಹಾಗಾಗಿ ಮೋದಿ ಸರ್ಕಾರ 8ನೇ ವೇತನ ಆಯೋಗವನ್ನು ಕೂಡ ರಚಿಸುವುದಕ್ಕೆ ಇಲ್ಲಿ ಚಿಂತನೆಯನ್ನು ಕೂಡ ಮಾಡ್ತಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅದು ಕಾದು ನೋಡಬೇಕಾಗಿರುವಂಥ ವಿಷಯ. ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ ಅಧಿಕೃತವಾಗಿರುವಂಥ ಕನ್ಫರ್ಮೇಶನ್ ಬಂದಿರೋದಿಲ್ಲ. ಆದರೆ ಇವಾಗ ಅಧಿಕೃತವಾಗಿರುವಂಥ ಮಾಹಿತಿ ಅಂದರೆ ಸರ್ಕಾರಿ ನೌಕರರಿಗೆ ಇದೇ ಒಂದು ಸೆಪ್ಟೆಂಬರ್ ಅಂತ್ಯದ ಒಳಗಾಗಿ ಒಂದು ಭರ್ಜರಿ ಆಗಿರುವಂಥ ಡಿ ಎ ಹೈಕ್ ಅವರ ಒಂದು ಸಂಬಳದಲ್ಲಿ ಆಗಲಿದೆ. ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಸರ್ಕಾರಿ ನೌಕರ ಸಂಘ ಸಂಸ್ಥೆಗಳು ಇಡ್ತಾ ಇದ್ದು ಸರ್ಕಾರ ಬೇಗನೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂಥ ಡಿಸಿಷನ್ನ ತೆಗೆದುಕೊಂಡು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂಥ ಈ ಒಂದು ಹಣದುಬ್ಬರದ ಸಮಯದಲ್ಲಿ ಸರ್ಕಾರಿ ನೌಕರರ ಆರ್ಥಿಕ ಸ್ಥಿತಿಗತಿಯನ್ನು ಕಾಪಾಡೋ ನಿಟ್ಟಿನಲ್ಲಿ ಒಂದು ಮಹತ್ವದ
ಹೆಜ್ಜೆಯನ್ನು ತೆಗೆದುಕೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಏನಕ್ಕಂದರೆ ರಾಜ್ಯ ಸರ್ಕಾರಿ ನೌಕರರು ಎಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇರುವಂಥದ್ದು, ಜುಲೈ ಕೂಡ ಮುಗಿದಿದೆ, ಆಗಸ್ಟ್ ಕೂಡ ಮುಗಿದೋಗಿದೆ, ಇವಾಗ ಸೆಪ್ಟೆಂಬರ್ನಲ್ಲಿ ಖಂಡಿತವಾಗೂ ಕೂಡ ಯಾವುದೇ ಕಾರಣಕ್ಕೂ ಡಿ ಎ ಹೈಕ್ ಅನ್ನೋದು ಮಿಸ್ ಆಗೋದಿಲ್ಲ, ಸರ್ಕಾರಿ ನೌಕರರ ಖಾತೆಗೆ ಹೆಚ್ಚಿನ ಒಂದು ಹಣ ಬಂದು ಸೇರುತ್ತೆ ಅನ್ನೋ ಒಂದು ಮಾತನ್ನು ಹೇಳಲಾಗ್ತಾ ಇದೆ. ನಿಮ್ಮೊಂದು ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.